ಅಂದ್ರೆ ರೇಡಿಯೋ ಸಿಟಿ. ಅವಾಗ್ಲಿಂದ ಹುಚ್ಚು ಆಕ್ಟರ್ ಆಗಬೇಕು ಅಂತ, ಅವಾಗಲೇ 8ನೇ ಕ್ಲಾಸಲ್ಲಿ ಕದ್ದು ಓಡ್ ಬಂದು ಆ್ಯಕ್ಟ್ರ್ ಆಗಬೇಕಂತ, ಮತ್ತೆ ಹೋಗಿ ಮತ್ತೆ ಬಂದು ಮಿಮಿಕ್ರಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಆ್ಯಕ್ಟ್ರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು, ಆಗ್ತೀನೋ ಆಗ್ತೀನೋ ಗೊತ್ತಿರಲಿಲ್ಲ. ಬಟ್ ಪ್ರಯತ್ನ ಅಂತೂ ಬಿಡಲಿಲ್ಲ ನಾನು. ಸೋಲು ಗೆಲುವು ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಆಗುತ್ತೆ, ಅದಕ್ಕೆಲ್ಲ ಹೆದರದೆ ದಿನ ಇವತ್ತು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. 2004-05 ಶುರು ಮಾಡಿದಾಗ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ದೆ. ಬಟ್ ಆ ಸೀರಿಯಲ್ ಸಿಕ್ಕಿದಾಗಲೇ ಅದೊಂದು ಸಂತೋಷ ಆಯಿತು, ಓಹೋ ನಾನು ಟಿ ವಿಲಿ ಆ್ಯಕ್ಟ್ರಲ್ಲಿ ಮಾಡ್ತಾಯಿದ್ದೀನಿ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದಿದ್ದೀನಿ. ಸೀರಿಯಲ್ಲಲ್ಲಿ ಸಣ್ಣ ಪುಟ್ಟ ಪಾತ್ರಗಳು, ಪಿಕ್ಚರಲ್ಲಿ ಸಣ್ಣ ಪುಟ್ಟ ಪಾತ್ರಗಳು, ಆಮೇಲೆ ಸೀರಿಯಲಲ್ಲಿ ಮೇಯ್ನ್ ಹೀರೋ ರೋಲು, ಆಮೇಲೆ ಫಿಲ್ಮಲ್ಲಿ ಹೀರೋ ರೋಲು, ಈ ಥರ ಒಂದು ಹಂತ ಹಂತವಾಗೆ ಮಾಡ್ತಾ ಬಂದೆ. ನಾನು ಸಡನ್ನಾಗಿ ಬಂದವನಲ್ಲ ನಾನು. ಫಸ್ಟು ಇತ್ಯರ್ಥ ಅಂತ ಒಂದು ಟೆಲಿಫಿಲ್ಮ್ ಝೀಲಿ ಫಸ್ಟ್ ಡೇ, ಅದು ಸುನಿಲ್ ಕುಮಾರ್ ದೇಸ ಅವ್ರು ಮಾಡಿದ್ರು 2004-05 ಆ ಟೈಮಲ್ಲಿ. ಏನೂ ಗೊತ್ತಿರಲಿಲ್ಲ, ಯಾಕೆಂದರೆ ಸ್ಕೂಲಲ್ಲಿ ಡ್ರಾಮಾ ಆ ಥರ ಎಲ್ಲ ಮಾಡಿದ್ದೀವಿ, ಕ್ಯಾಮ್ರಾ ಮುಂದೆ ಮಾಡಬೇಕು ಅಂತ. ಆಮೇಲೆ ಎಷ್ಟೋ ಕಡೆ ನನ್ನ ಸ್ಕೂಲ್ ಟೈಮಲ್ಲೆಲ್ಲ ಆಡಿಷನ್ಗೆಲ್ಲ ಹೋಗಿದ್ದೆ. ನಮ್ಮ ಮಂಗಳೂರು ಆ ಚಿಕ್ಕಮಂಗ್ಳೂರಲ್ಲೆಲ್ಲ ಆಡಿಷನ್ಗೆ ಅಂತ ಬರೋರು, ಸೀರಿಯಲ್ಲು ಫಿಲ್ಮ್ಗೆಲ್ಲ ಆಡಿಷನ್ಗೆಲ್ಲ ಹೋಗ್ತಾ ಇದ್ದೆ. ಬಟ್ ಇಲ್ಲಿ ಒಂದು ನನಗೆ ಬಂದು ಆ ಪ್ರಯತ್ನದಲ್ಲಿ ಫಸ್ಟು ನನಗೆ ಸಿಕ್ಕಿದಾಗ ಒಳ್ಳೆ ಸಂತೋಷ ಕೂಡ ಆಗಿತ್ತು, ನಾನೊಬ್ಬ ಆ್ಯಕ್ಟ್ರ್ ಆಗ್ತಾಯಿದ್ದೀನಿ ಅಂತ. ಬಟ್ ಈ ಫಿಲ್ಮ್ಗಳು ಸಿಗುತ್ತೆ, ನನಗೆ ಹೀರೋ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಏನೋ ಸಣ್ಣ ಪುಟ್ಟ ಪಾತ್ರ ಸಿಕ್ಕಿದ್ರೆ ಸಾಕಿತ್ತು ನನಗೆ. ಅವತ್ತೊಂದು ತಂದು 500,000 ರೂಪಾಯಿ ನನಗೆ ಪೇಮೆಂಟ್ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ನನಗೊಂದು ಫೋನ್ ಬಂದರೆ ಸಾಕು, ಯಾರು ಹೇಳಿದರೆ ಸಾಕು, ಎಷ್ಟೇ ಕಿಲೋಮೀಟ್ರ್ ದೂರ ಆದರೂ ನಾನು ಹೋಗಿ ಎಲ್ಲ ಆಡಿಷನ್ ಕೊಟ್ಟು ಬರ್ತಾ ಇದ್ದೆ. ಆಡಿಷನ್ ಕೊಟ್ಟು ಸಂಜೆ ಕಾಯ್ತಾ ಇದ್ವಿ, ಅದ್ರ ಫೋನ್ ಬರುತ್ತಾ ಅದ್ರ ಚಾನ್ಸ್ ಸಿಗ್ಬೋದಾ ಅಂತ. ಆ ಫೋನ್ ಬಂದು ವಾಪಸ್ ಮಾಡಿ ಚಾನ್ಸ್ ಸಿಗುತ್ತೆ, ಇದೆಲ್ಲ ಖುಷಿನೇ ಬೇರೆ. ಸೊ ಆಡಿಷನ್ನು ಮಾಡಿದ್ರೆ ಯಾಕೆಂದರೆ ನಾವೇನು ಅನ್ನೋದನ್ನ ಅವ್ರು ಟೆಸ್ಟ್ ಮಾಡಿ ನಮ್ಗೆ ಕೆಲಸ ಕೊಡಬೇಕಲ್ವ, ನಾವು ಕೆಲಸ ಮಾಡೋದಕ್ಕೆ ಒಂದು ಇಂಟರ್ವ್ಯೂ ಮಾಡೋ ಥರ. ಸೊ ಆ ಥರ ಆಡಿಷನ್ಗಳನ್ನ ಹೋಗೋದಲ್ಲಿ ಏನಿಲ್ಲ, ನಾನು ತುಂಬ ಆಡಿಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಯಾವ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಅವನೊಂದು, ಯಾಕೆಂದರೆ 0 ಟಿಕೆಟ್ ಇಲ್ಲದಲ್ಲೇ ಆ ಡೆಲ್ಲಿಗೆ ಬಂದು ಡೆಲ್ಲಿಲಿ ರೂಮ್ ಮಾಡಿ ಅಲ್ಲಿ ರೂಲ್ ಒನ್ ಡೇ ಅಲ್ಲಿ ರೂಲ್ ಮುಂಬೈ ಒನ್ ಡೇ ಅಂತ ಹೇಳಿದರು, ಯಾರೋ ಹುಚ್ಚ ಅಂತ ಹೇಳಿದ್ರು ಅಂತ ಒಂದು ಫ್ರೆಂಡ್ಸ್ ಜೊತೆ. ಅಫ್ಕೋರ್ಸ್ ಈಸ್ ರೂಲಿಂಗ್ ಆ ಥರ ಚಾಲೆಂಜ್ ಲೈಫಲ್ಲಿ ತೊಗೊಂಡ್ರೆ ಪ್ರತಿಯೊಬ್ಬರು, ನಾನು ಅಂತಲ್ಲ ಆ್ಯಕ್ಟಿಂಗ್ ಅಂತಲೇ ಅಲ್ಲ, ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ವರ್ಕಲ್ಲಿ ಕೂಡ ಏನೇ ಬಿಸ್ನೆಸ್ ಆಗಲಿ ಎಲ್ಲದಕ್ಕೂ ತಪಸ್ ಮಾಡಬೇಕು, ಪ್ರಯತ್ನ ಪಡಬೇಕು. ಎಲ್ಲ ಓವರ್ ನೈಟ್ ಆಗಂಥದ್ದಲ್ಲ. ಯಾವುದೇ ಒಂದು ಬಿಸ್ನೆಸ್ ಒಂದು ಗಿಡ ನೆಟ್ಟರೂ ನೆಕ್ಸ್ಟ್ ಡೇನೇ ಅದು ಹಣ್ಣು ಕೊಡಲ್ಲ, ಅದಕ್ಕೂ ಫಲ ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ವರ್ಷಗಟ್ಟಲೆ ಕಾಯಬೇಕು. ಅದೇ ಥರ ಪ್ರತಿಯೊಂದು ಜೀವನನೂ ಕೂಡ ಹಾಗೆ, ಆ್ಯಕ್ಟಿಂಗ್ ಒಂದೇ ದಿವಸದಲ್ಲಿ ಹೀರೋ ಹಾಕಾಗಲ್ಲ, ಪ್ರಯತ್ನ ಪಡಬೇಕು. ಸೋಲಾಗುತ್ತೆ, ಗೆಲುವು ಬರುತ್ತೆ, ಸೋಲಿಗೆ ಹೆದರಬಾರ್ದು, ಗೆಲುವಿಗೆ ಹಿಗ್ಗಬಾರ್ದು. ಸೊ ಇದನ್ನು ಪರಿಪಾಠ ಮಾಡಿಕೊಂಡ್ರೆ 100% ಒಂದು ತಪಸ್ಸು ಮಾಡಿದರೆ, ಫಿಲ್ಮ್ ಅನ್ನೋದು ಒಂದು ತಪಸ್ಸು, ಇದನ್ನ ಮಾಡಿದರೆ 100% ಪ್ರತಿಯೊಬ್ಬನಿಗೂ ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಲಿ ಕೆಲಸದಲ್ಲಾಗಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಸೊ ನಾನು ಅವ್ರನ್ನ ಇನ್ಸ್ಪಿರೇಷನ್ ಮಾಡ್ಕೊಂಡಿದ್ದೆ, ಶಾರುಖ್ ಖಾನ್ ಅವ್ರನ್ನ. ಸೊ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂದರೆ ಶ್ರದ್ಧೆ ಮತ್ತು ತಾಳ್ಮೆ ತಪಸ್ಸು ಇರಬೇಕು ಅಂತ ಅಂದ್ಕೊಂಡು. ನನ್ನ ಜೀವನದಲ್ಲಿ ಪ್ರತಿಯೊಂದನ್ನು ನಾನು ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ತೀನಿ. ತಪ್ಪು ಪ್ರತಿಯೊಂದು ಸಲನೂ ನಾನು ಎಡವಿರ್ತೀವಿ, ಓಕೆ ಮುಂದೆ ಅದನ್ನ ಇಡಬಾರ್ದು, ಅದು ಪದೇ ಪದೇ ಆ ತಪ್ಪನ್ನ ಮಾಡಬಾರ್ದು ಅಂತ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀನಿ. ಅಜ್ಞಾತವಾಸ ಅಂತಲ್ಲ, ಯಾಕೆಂದರೆ ಅವಮಾನಗಳದಾಗಿದೆ, ಕಾದಿದ್ದೀವಿ, ಅದನ್ನೇನು ಮಾಡೋಕ್ಕಾಗಲ್ಲ, ಅವೆಲ್ಲ ಒಂದು ನಮ್ಮ ಲರ್ನಿಂಗ್ ಪೀರಿಯಡ್ ಅಂದ್ಕೋಬೇಕು. ನನ್ನ ಚಿತ್ರ ತುಂಬ ಒಂದು ಪಿಕ್ಚರ್ ಫ್ಲಾಪ್ ಆಯಿತು ನಂದು, ನಾನು ಸೀರಿಯಲ್ ಮಾಡೋತ್ತಿಗೆ ಒಂದು ಮಧುರ ಪ್ರೇಮ ಕಾವ್ಯಮ್ ಅಂತ ಪಿಕ್ಚರ್ ಮಾಡಿದೆ, ಆ ಪಿಕ್ಚರ್ ಅಟ್ಟರ್ ಫ್ಲಾಪ್ ಆಯಿತು. ಸೊ ನನ್ನ ಜೀವನನೇ ಮುಗೀತು ಅಂತ ನಾನು ಚಿಕ್ಕಮಗಳೂರಿಗೆ ಹೋಗಿದರೆ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದರಲ್ಲಿದ್ದ ಅಸಿಸ್ಟೆಂಟ್ ಡೈರೆಕ್ಟ್ರೇ ಫಸ್ಟ್ ರ್ಯಾಂಕ್ ರಾಜು ಡೈರೆಕ್ಟ್ರು. ಸೊ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಗೊತ್ತಾಗಲ್ಲ ಅನ್ನೋಕ್ಕೆ, ಯಾಕೆಂದರೆ ಸೊ ನಾನು ಅವತ್ತು ಸೀರಿಯಲ್ ಮಾಡ್ತಿದ್ದೆ, ಸೀರಿಯಲ್ ಮಾಡಿ ಪಿಕ್ಚರ್ ಬಂದೆ, ಪಿಕ್ಚರ್ ಫ್ಲಾಪ್ ಆಯಿತು, ಈ ಕಡೆ ಸೀರಿಯಲ್ಲು ಇಲ್ಲ ಪಿಕ್ಚರೂ ಇಲ್ಲ ಅಂತ ನಾನು ಊರಿಗೆ ವಾಪಸ್ ಹೋಗಿದರೆ, ಸೊ ನಾನು ಯಾವುದೋ ಒಂದು ಕಾಫಿ ಪ್ಲಾಂಟ್ರು ಏನೋ ಒಂದು ರೈತ ಆಗಿರ್ತಿದ್ದೆ. ಸೊ ಅವತ್ತಿಲ್ಲ ಇನ್ನೊಂದು ಮಾಡೋಣ, ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಫಸ್ಟ್ ರ್ಯಾಂಕ್ ರಾಜು ಕತೆ ಬಂದು ನರೇಶ್ ಅಂತ ಅದರಲ್ಲಿ ಅಷ್ಟೇ ಡೈರೆಕ್ಟರ್ ಆಗಿದ್ದು ನನ್ನ ಫ್ಲಾಪ್ ಆದ ಪಿಕ್ಚರಲ್ಲಿ ಅವ್ರು ಬಂದು ಹೇಳಿದರು, ಇದು ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದಕ್ಕೆ ಮತ್ತೆ ನಾನು ಸೋತ್ ಹೀರೋ ಆಗಿದ್ದರಿಂದ ಪ್ರೊಡ್ಯೂಸರ್ನ ಹುಡುಕಿ ಮಾಡೋದು ತುಂಬ ಕಷ್ಟ ಆಯಿತು. ಆ ಟೈಮ್ ಒಂದು 2-3 ಇಯರ್ಸ್ ಮಾಡಿದ್ವಿ, ಹಿಟ್ ಆಯಿತು, ಮತ್ತೆ ಫ್ಲಾಪ್ ಆಯಿತು. ಸೊ ಲೈಫ್ ಒಂಥರ ಏನಂತಾರೆ ECG ಥರ ಅಪ್ ಆ್ಯಂಡ್ ಡೌನ್ಸ್ ಇರಬೇಕು, ಸ್ಟ್ರೈಟ್ ಆದರೆ ಸತ್ತೋಗ್ಬಿಡ್ತೀವಿ. ಸೊ ಆಮೇಲೆ ಸ್ಮೈಲ್ ಪ್ಲೀಸು ಫ್ಲಾಪ್ ಆಯಿತು, ಅದಾದಮೇಲೆ ರಾಜು ಕನ್ನಡ ಮೇಡಮ್ ಹಿಟ್ ಆಯಿತು, ಈ ಥರ. ಬಟ್ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು, ಒಂದು ಹಾನೆಸ್ಟಾಗಿ
ಒಳ್ಳೆ ಮನಸ್ಸಿಂದ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಯಾವತ್ತೊಂದು ದಿವಸ ಪ್ರತಿಫಲ ಸಿಗುತ್ತೆ. 100%, 200% ನಾನು ಇನ್ನೊಂದು 50 ಪಿಕ್ಚರ್ ಮಾಡ್ಬೋದು, ಮಾಡ್ದಲ್ಲೇ ಇರ್ಬೋದು, ಏನೇ ಆದ್ರೂ ನನಗೆ ಯಾರಿಗಾರು ಒಂದು ಫೋನ್ ಮಾಡಿದ್ರು ಗುರುನಂದನ್ ಅಂತ ಈಗಲೂ ಗೊತ್ತಾಗಲ್ಲ, ಎಲ್ಲೋ ಕೆಲವ್ರಿಗೆ ಗೊತ್ತಾಗುತ್ತೆ ಫಸ್ಟ್ ರ್ಯಾಂಕ್ ರಾಜು ಗುರುನಂದನ್ ಹೋ ಅಂತ. ಸೊ ಅದೊಂದು ಟ್ರೇಡ್ ಮಾರ್ಕ್, ಆ ಥರ ಟ್ರೇಡ್ ಮಾರ್ಕ್ಗಳು ಸಿಗೋದೆ ಒಂದು ಅಪರೂಪ. ಈಗ ದುನಿಯಾ ವಿಜಿ ಸರ್ ಇರ್ಬೋದು, ಮುಂಗಾರು ಮೇಳ ಗಣೇಶ್ ಸರ್ ಇರ್ಬೋದು, ಅವರೆಷ್ಟೇ ಪಿಕ್ಚರ್ ಮಾಡಿದ್ರು ಅದೊಂದು ಬ್ರ್ಯಾಂಡ್ ಅದು ಬರುತ್ತೆ. ಅವೆಲ್ಲ ಸಿಗೋದು ತುಂಬ ರೇರ್. ಎಲ್ಲೋ ಒಂದು ಕಡೆ ಒಂದು ಪಿಕ್ಚರು ಒಂದು ಕ್ಯಾರೆಕ್ಟ್ರಿಂದ ಅವ್ನು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಆ ಥರ ಕ್ಯಾರೆಕ್ಟ್ರ್ ಸಿಗೋದು ತುಂಬ ಕಷ್ಟ. ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಕೋಬೇಕು. ಸೊ ನನ್ನ ಫಸ್ಟ್ ರ್ಯಾಂಕ್ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಘಟನೆ. ಇನ್ನು ಎಷ್ಟೇ ಪಿಕ್ಚರ್ ಬರ್ಬೋದು, ನಾನು ದೊಡ್ಡ ಪಿಕ್ಚರ್ ಮಾಡ್ಬೋದು, ಅದೇನೇ ಅಂತ ಫಸ್ಟ್ ರ್ಯಾಂಕ್ ರಾಜು ನನ್ನ ಜೀವನನ ಬದಲಿಸ್ತು. ಎಲ್ಲ ನನಗೆ ಫಸ್ಟ್ ರ್ಯಾಂಕ್ ರಾಜು ಅಂತ ಅಕ್ಕಿ ಕಾಳಲ್ಲಿ ಬರೆದು ಕಳಿಸಿದ್ರು, ನಾನು ಇಟ್ಕೊಂಡಿದ್ದೀನಿ ಅದನ್ನು. ಸೊ ಫಸ್ಟ್ ರ್ಯಾಂಕ್ ರಾಜು ಆದಾಗ ತುಂಬ ಲೆಟ್ರ್ಗಳನ್ನ ಬರೆದು ಕಳಿಸ್ತಾಯಿದ್ರು, ಫಸ್ಟ್ ರ್ಯಾಂಕ್ ರಾಜು ಅಂತ ಅಂತಾರೆ. ಈಗಲೂ ಕೂಡ ಮನೆ ಹುಡ್ಕೊಂಡು ಬರ್ತಾರೆ ಮನೆ ಹತ್ರ, ಫಸ್ಟ್ ರ್ಯಾಂಕ್ ರಾಜು ಸರ್ ಅಂತ. ಆಮೇಲೆ ಎಷ್ಟೋ ಜನ ನಾನು ಇಂಟರ್ವ್ಯೂಲೆಲ್ಲ ಕೇಳಿದಾಗ ಫಸ್ಟ್ ರ್ಯಾಂಕ್ ರಾಜು ಪಿಚ್ ಫಸ್ಟ್ ರ್ಯಾಂಕ್ ಮಕ್ಕಳನ್ನು ಫಸ್ಟ್ ರ್ಯಾಂಕ್ ರಾಜು ಥರನೇ ಬೆಳೆಸ್ತಾ ಇದ್ರಂತೆ, ಈಗ ನನ್ನ ಪಿಕ್ಚರ್ ನೋಡಿ ಅವ್ರನ್ನ ಹೊರಗಡೆ ಬಿಟ್ಟಿದ್ದೀವಿ ಅಂತಾರೆ. ಸೊ ಎಲ್ಲ ಒಂದು ಕಡೆ ಏನೋ ಒಂದು ಚೇಂಜ್ ಅವ್ರು ಕೊಟ್ಟಿದ್ದೀವೇನೋ ಅನ್ಸುತ್ತೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.